ಅಕ್ರಮ ಕಟ್ಟಡಗಳ ವಿರುದ್ಧ ಪಾಲಿಕೆ ನಿರ್ದಾಕ್ಷಿಣ್ಯ ಕ್ರಮ ಈ ಬಾರಿ ಆದರೂ ಶ್ರೀಮಂತರ ಮನೆ ಟಚ್ ಮಾಡುತ್ತಾ ಬಿಬಿಎಂಪಿ ರಾಜಕಾಲುವೆ ವಿಚಾರದಲ್ಲಿ ಬೃಹತ್ ನಾಟಕವಾಡಿದ್ದ ಪಾಲಿಕೆ ಬಲಾಢ್ಯರ ಮೇಲೆ ಬುಲ್ಡೋಜರ್ ಬಿಡೋ ತಾಕತ್ತು ಬಿಬಿಎಂಪಿಗೆ ಇದೆಯಾ ಅಂತ ಪ್ರಶ್ನೆ ಈಗ ಅಕ್ರಮ ಕಟ್ಟಡಗಳ ವಿರುದ್ಧ ಪಾಲಿಕೆ ನಿರ್ದಾಕ್ಷಿಣ್ಯ ಕ್ರಮ ಯಾವಾಗ ಈ ಬಾರಿ ಆದರೂ ಶ್ರೀಮಂತರ ಮನೆ ಟಚ್ ಮಾಡುತ್ತಾ ಬಿಬಿಎಂಪಿ ರಾಜಕಾಲುವೆ ವಿಚಾರದಲ್ಲಿ ಬೃಹತ್ ನಾಟಕವಾಡಿದ್ದ ಪಾಲಿಕೆ ಬಲಾಢ್ಯರ ಮೇಲೆ ಬುಲ್ಡೋಜರ್ ಬಿಡೋ ತಾಕತ್ತು ಬಿಬಿಎಂಪಿಗೆ ಇದೆಯಾ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಜನ ಅಕ್ರಮ ಕಟ್ಟಡಗಳ ವಿರುದ್ಧ ಪಾಲಿಕೆ ನಿರ್ದಾಕ್ಷಿಣ್ಯ ಕ್ರಮ ಯಾವಾಗ ಈ ಬಾರಿ ಅದು ಶ್ರೀಮಂತರ ಮನೆ ಟಚ್ ಮಾಡುತ್ತಾ ಬಿಬಿಎಂಪಿ ಶ್ರೀಮಂತರು ಕಟ್ಟಿರತಕ್ಕಂತ ಬಿಲ್ಡಿಂಗ್ ಗಳು ಉಡಿಸಾಕ್ತವ ರಾಜಕಾಲುವೆ ವಿಚಾರದಲ್ಲಿ ಬೃಹತ್ ನಾಟಕವಾಡ್ತಿದೆ ಪಾಲಿಕೆ ಬಲಾಢ್ಯರ ಮೇಲೆ ಬುಲ್ಡೋಜರ್ ಬಿಡೋ ತಾಕತ್ತು ಬಿಬಿಎಂಪಿಗೆ ಇದೆಯಾ ಅವರ ಮನೆಗಳ ಮೇಲೆ ಬಿಡಿ ಬುಲ್ಡೋಜರ್ ಬಿಡುತ್ತಾ ನಿರ್ದಾಕ್ಷಿಣ್ಯ ಕ್ರಮ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ ಕಳೆದ ಇದೆ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಬಿಬಿಎಂಪಿ ತಿರುವು ಕಾರ್ಯವನ್ನ ಮಾಡಿದ್ರು ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಬರೋಷ್ಟಕ್ಕೆ ಅವರು ಸೈಲೆಂಟ್ ಆಗಿದ್ರು ಅಷ್ಟೇ ಅಲ್ಲ ಅನೇಕ ಶ್ರೀಮಂತರ ಬಲಾಢ್ಯರ ಮನೆಗಳನ್ನು ಕೆಡವಲಿಕ್ಕೆ ಬಿಬಿಎಂಪಿ ಗೆ ತಾಕತ್ತು ಇದೆಯಾ ಜನಸಾಮಾನ್ಯರ ಮೇಲೆ ಅವರು ನೋಟಿಸ್ ಕೊಟ್ಟು ಕಾನೂನಿನ ದರ್ಪವನ್ನ ತೋರಿಸತಕ್ಕಂತ ಅಧಿಕಾರಿಗಳು ಶ್ರೀಮಂತರು ಬಿಲ್ಡರ್ಸ್ ಗಳ ಮೇಲೆ ಇವರು ತಾಕತ್ತು ತೋರಿಸರ ಅನ್ನೋ ಪ್ರಶ್ನೆ ಈಗ ಜನರಿಗೆ ಬಂದಿರತಕ್ಕಂತದ್ದು ಯಾಕೆಂತಂದ್ರೆ ಕಟ್ಟಡಗಳ ದುರಂತಕ್ಕೆ ಬಲಿಗಳು ಒಂದಲ್ಲ ಎರಡಲ್ಲ ಬಾಬುಸಾಪಳ್ಳೆ ಕಟ್ಟಡದಲ್ಲಿ ದುರಂತದಲ್ಲಿ ಇದುವರೆಗೂ ಕೂಡ 9 ಜನರು ಮೃತಪಟ್ಟಿರತಕ್ಕಂತ ಮಾಹಿತಿ ಸಿಕ್ಕಿದೆ ಕಾರ್ಮಿಕರು ಬಡ ಕಾರ್ಮಿಕರು